ಬಂದಿದೆ. ಆದರೆ ಈಗಾಗಲೇ ನಾಗರಾಜ ರೆಡ್ಡಿ ಹೆಸರು ಘೋಷಣೆ ಮಾಡಿಬಿಟ್ಟಿದ್ದೀವಿ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಚರ್ಚೆ ಮಾಡಿದ್ದಾರೆ? ಯಾರು ಬಂದವ್ರು ನಮ್ಮ ಹತ್ರ? ಯಾರು ಬಂದವ್ರು ನನ್ನ ಹತ್ರ ಚರ್ಚೆ ಮಾಡೋದು? ನೀವೇ ಸಿಪಿಎಂ ಅವ್ರ ಜೊತೆ ಮಾತಾಡಿದಿರಿ ಅಂತ ಹೇಳ್ಬಿಟ್ಟು ಕೇಳ್ಬರ್ತಾರೆ. ಕೇಳಿದೀನಿ ನಾನು ಮಾತಾಡೋದಕ್ಕೆ. ಇರಪ್ಪ ಸ್ವಲ್ಪ ಮೊದಲನೇ ಕಂತಿನ ಲಿಸ್ಟ್ ಅಲ್ಲಿ ಈಗಾಗಲೇ ಅವ್ರ ಹೆಸರು ಘೋಷಣೆ ಮಾಡಿದ್ದೀನಿ. ಈಗಾಗಲೇ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಮಾಡಿದ್ದೀನಿ. ಚುನಾವಣೆ ಸಂಘಟನೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು, ಅವ್ರಿಗೆ ಮುಂದುವರ್ಸ್ಕೋಬೇಕು. ಮಾಧ್ಯಮಗಳು ಸುಮ್ಮನೆ ನೀವು ಆತಂಕ ಇದ್ದೀರಿ. ಅದು ಯಾವುದು ಆತಂಕ ಅವಕಾಶ ಕೊಡಲ್ಲ. ಸುಲಭವಾಗಿ ಎಲ್ಲ ಸೀಟುಗಳು ಬಗೆಹರಿತವೆ. ಸುಲಭವಾಗಿ ಯಾವುದೇ ಗೊಂದಲ ಇಲ್ಲದೆ ಹಾಸನದ ಸೀಟು ಸೇರಿದಾಗೆ ಎಲ್ಲ ಗೊಂದಲಗಳು ಸಾಲ್ವ್ ಆಗ್ತದೆ. ಜನತಾದಳ ಈ ಬಾರಿ 120 ಸೀಟ್ ಗೆಲ್ತಕ್ಕಂಥದ್ದಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ. ಅದು ನನ್ನ ಗುರಿ. ಇನ್ನು ಉಳಿದಿದ್ದು ಯಾವ ಗೊಂದಲಗಳು ಪಂದಲಗಳು ನನ್ನ ಮುಂದೆ ಎಲ್ಲ ಏನೇನು ಮುಂದುವರಿ.